ಸರ್ಕಾರದಲ್ಲಿ ದಿನ ಬೆಳಗಾದ್ರೆ ಆಪರೇಷನ್ ಭೀತಿ ಎದುರಾದಂತೆ ಕಾಣಿಸ್ತಾ ಇದೆ ಜೆ ಡಿ ಎಸ್ಗೆ. ಸೊ ಹೀಗಾಗಿ ತುಂಬಾ ಎಚ್ಚರಿಕೆ ಹೆಜ್ಜೆಗಳನ್ನ ಇಡ್ತಾ ಇದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು. ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಕಾಡ್ತಾ ಇದೆಯಾ ಆಪರೇಷನ್ ಹಸ್ತದ ಭೀತಿ ಅನ್ನುವಂತ ಪ್ರಶ್ನೆ ಕೂಡ ಹುಟ್ಟಾಕಿದೆ. ನಾ ಚಿಕ್ಕಮಗಳೂರಿನತ್ತ ಜೆ ಡಿ ಎಸ್ ಶಾಸಕರ ಪ್ರವಾಸಕ್ಕೆ ಮುಂದಾಗಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು. ಮೊನ್ನೆ ಅಷ್ಟೇ ಹಾಸನದಲ್ಲೂ ಕೂಡ ಒಂದು ಸಭೆಯನ್ನ ಕರೆದಿದ್ರು. ಅಲ್ಲೂ ಕೂಡ ರೆಸಾರ್ಟ್ ನಲ್ಲಿ ಒಂದು ಸಭೆಯನ್ನ ಮಾಡಲಾಗಿತ್ತು. ಹಾಸನಾಂಬೆಯ ದರ್ಶನವನ್ನ ಪಡೆದುಕೊಂಡ ನಂತರ ಒಗ್ಗಟ್ಟನ್ನ ಪ್ರದರ್ಶನ ಮಾಡಿದ್ರು ಕುಮಾರಸ್ವಾಮಿ ಅವರು. 19 ಶಾಸಕರ ಪೈಕಿ ಇಲ್ಲಿ ಶರಣುಗೌಡ ಕುಂದಕೂರ ಅವರು ಹೊರತುಪಡಿಸಿ ಇನ್ನೆಲ್ಲ 18 ಶಾಸಕರು ಕೂಡ ಭಾಗಿಯಾಗಿದ್ರು. ಈಗ MLC ಭೋಜೇಗೌಡರ ಮಗನ ನಿಶ್ಚಿತಾರ್ಥಕ್ಕೆ ಶಾಸಕರನ್ನ ಆಹ್ವಾನಿಸಲಾಗಿದೆ. ನಿಶ್ಚಿತಾರ್ಥದ ನೆಪದಲ್ಲಿ ಜೆ ಡಿ ಎಸ್ ಶಾಸಕರು 2 ದಿನಗಳ ಕಾಲ ಪ್ರವಾಸವನ್ನ ಕೈಗೊಂಡಿರುವಂಥದ್ದು. ನವೆಂಬರ್ 17 ಮತ್ತು 18ರಂದು ರೆಸಾರ್ಟ್ನಲ್ಲೇ ವಾಸ್ತವ್ಯವನ್ನ ಹೂಡಲಿದ್ದಾರೆ. 19ರಂದು ನಿಶ್ಚಿತಾರ್ಥ ಮುಗಿಸಿ ಬೆಂಗಳೂರಿಗೆ ವಾಪಸ್ ಆಗಲಿದ್ದಾರೆ. ಚಿಕ್ಕಮಗಳೂರಿನ ಖಾಸಗಿ ರೆಸಾರ್ಟ್ನಲ್ಲಿ ಶಾಸಕರ ಜೊತೆ ಮೀಟಿಂಗ್ ಅನ್ನ ಮಾಡಲಿದ್ದಾರೆ. ಎಚ್ ಡಿ ಕುಮಾರಸ್ವಾಮಿ ಅವರು ಪಕ್ಷದ ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವಂತ ನಿಟ್ಟಿನಲ್ಲಿ ಮುಂದಾಗಿದ್ದಾರೆ ಕುಮಾರಸ್ವಾಮಿ ಅವರು ಅಂತ ಹೇಳಲಾಗ್ತದೆ. ಆಲ್ಮೋಸ್ಟ್ ಈಗ ಒಂದು ಸಭೆಯನ್ನ ಕರೆದು ಹಾಸನದಲ್ಲೂ ಕೂಡ ಕಂಪ್ಲೀಟ್ ಆಗಿ ಏನೇ ಇದ್ರೂ ಕೂಡ ತೊಂದರೆ ನಾವು ಬಗೆಹರಿಸ್ತೀವಿ. BJP ಮತ್ತು JDS ನ ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವು ಶಾಸಕರು ಅಸಮಾಧಾನಗೊಂಡಿದ್ದು ಹೌದು. ಅಲ್ಲಿ ಅದರಲ್ಲಿ ಪ್ರಮುಖವಾಗಿ ಕಾಣಿಸ್ಕೊಳ್ತಾ ಇದ್ದಂಥದ್ದು ಕರೆಮ್ಮ ಅವರಾಗಿರ್ಬೋದು, ಮತ್ತು ಒಂದ್ ಕಡೆ ಇಲ್ಲಿ ಪ್ರಮುಖವಾಗಿ ಶರಣಗೌಡ ಕುಂದಕೂರ ಆಗಿರ್ಬೋದು. ಈ ರೀತಿಯಾಗಿ ಒಂದು 3-4 ಜನ ಅಸಮಾಧಾನಗೊಂಡಿದ್ರು. ಅವರನ್ನ ಆಲ್ಮೋಸ್ಟ್ ಮನವೊಲಿಸಿದ್ದಾರೆ ಎಕ್ಸೆಪ್ಟ್ ಶರಣಗೌಡ ಕುಂದಕೂರ ಅವರನ್ನ ಹೊರತುಪಡಿಸಿ. ಅದರ ಮುಂದುವರೆದ ಭಾಗವಾಗಿ ಈ ಒಂದು ರೆಸಾರ್ಟ್ ವಾಸ್ತವ್ಯ ಕಾಣಿಸ್ತಾ ಇದೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಂಡ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ತಿಮ್ಮೇಗೌಡ್ರೆ, ಹಾಸನದಲ್ಲೂ ಕೂಡ ರೆಸಾರ್ಟ್ನಲ್ಲಿ ಸಭೆಯನ್ನ ಮಾಡಿದ್ರು. ನಮ್ಮ ಪಕ್ಷದ ಶಕ್ತಿಯನ್ನ ಅವರು ತೋರಿಸಿದ್ರು ಏನು ಅನ್ನುವಂಥದ್ದನ್ನ ಕೂಡ ಹೇಳ್ಕೊಂಡಿದ್ರು ಅವರು ಕುಮಾರಸ್ವಾಮಿ ಅವರು. 18 ಜನ ಶಾಸಕರು ಹಾಜರಾಗಿದ್ರು ಎಕ್ಸೆಪ್ಟ್ ಶರಣಗೌಡ ಕುಂದಕೂರ ಅವರನ್ನ ಹೊರತುಪಡಿಸಿ. ಈಗ ಅದರ ಮುಂದುವರೆದ ಭಾಗದ ರೀತಿಯಲ್ಲಿ ಕಾಣಿಸ್ತಾ ಇದೆ ಈ ಒಂದು ಪ್ಲಾನ್ ಬಗ್ಗೆ ನೋಡ್ತಾ ಹೋದಾದ್ರೆ. ಋತುರಾಜ್, ಈ ಒಂದು ಪ್ಲಾನ್ ಬಗ್ಗೆ ನೋಡೋದಾದ್ರೆ, ಎಲ್ಲೊಂದ್ ಕಡೆಗೆ ಮಾಜಿ ಮುಖ್ಯಮಂತ್ರಿ ಹಾಗೂ JDS ರಾಜ್ಯಾಧ್ಯಕ್ಷ HD ಕುಮಾರಸ್ವಾಮಿ ಅವರಿಗೆ ಕಾಂಗ್ರೆಸ್ ನಾಯಕರ ಆಪರೇಷನ್ ಹಸ್ತದ ಒಂದು ಭೀತಿ ಕಾಡ್ತಾ ಇದೆಯಾ ಅಂತ. ಯಾಕಂತ ಹೇಳಿದ್ರೆ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಇತ್ತೀಚೆಗೆ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು, ಹೌದು JDS ನ ಕೆಲ ಹಾಲಿ ಮಾಜಿ ಶಾಸಕರುಗಳು ಕಾಂಗ್ರೆಸ್ ಅನ್ನ ಸೇರ್ಪಡೆ ಆಗ್ತಾ ಇದ್ದಾರೆ, ಶೀಘ್ರದಲ್ಲೇ ಸೇರ್ಪಡೆ ಆಗ್ತಾರೆ ಅನ್ನುವಂತ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಂತ ಬಳಿಕವೇ ಹಾಸನಾಂಬೆ ದೇವಿಯ ದರ್ಶನದ ನೆಪದಲ್ಲಿ ಹಾಸನ ಕ್ಷೇತ್ರದ ಖಾಸಗಿ ರೆಸಾರ್ಟ್ನಲ್ಲಿ ವಾಸ್ತವ್ಯ ಅಂದ್ರೆ ಶಾಸಕರ ಸಭೆಯನ್ನ ನಡೆಸೋದ್ರ ಮುಖಾಂತರ ಅಲ್ಲಿ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಶಾಸಕರ ಮನವೊಲಿಕೆ ಮಾಡುವಂತ ಒಂದು ಪ್ರಯತ್ನವನ್ನ ಕುಮಾರಸ್ವಾಮಿ ಅವರು ಮಾಡಿದ್ರು. ಇದೀಗ DK ಶಿವಕುಮಾರ್ ಮುಂದುವರೆದ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು, 14ರ ಬಳಿಕ JDS ಗೆ ಮತ್ತೊಂದು ಶಾಕ್ ಕೊಡ್ತೀವಿ, JDS ನ ಕೆಲ ನಾಯಕರುಗಳು ಏನು ಕಾಂಗ್ರೆಸ್ ಸೇರ್ಪಡೆ ಆಗ್ತದೆ, JDS ಗೆ ಏನೆಲ್ಲ ಅಂದ್ರೆ JDS ನ ಅಸ್ತಿತ್ವದ ಪ್ರಶ್ನೆಯ ಬಗ್ಗೆ ಎಲ್ಲೊಂದ್ ಕಡೆಗೆ DK ಶಿವಕುಮಾರ್ ಅವರು ವ್ಯಂಗ್ಯವನ್ನ ಆಡಿದ್ರು. ಸೊ ಇದೀಗ ಎಚ್ಚೆತ್ತುಕೊಂಡಿರ್ತಕ್ಕಂತ ಕುಮಾರಸ್ವಾಮಿ ಅವರು ಇದೀಗ ಮತ್ತೆ ಶಾಸಕರ ಮನವೊಲಿಕೆಗೆ ಮುಂದಾದ್ರ ಅಂತ. ಯಾಕಂತ ಹೇಳಿದ್ರೆ ಇದೀಗ ಚಿಕ್ಕಮಗಳೂರಿನಲ್ಲಿ JDS ನ ಪರಿಷತ್ ಸಭಾ ನಾಯಕರಾಗಿರ್ತಕ್ಕಂತ ಭೋಜೇಗೌಡರ ಮಗ ನಿಶ್ಚಿತಾರ್ಥ 19ನೇ ತಾರೀಕು ನಡೀತಾ ಇದೆ. ಅದಕ್ಕೂ ಮುನ್ನ 17 ಮತ್ತು 18ನೇ ತಾರೀಕು ಪಕ್ಷದ 19 ಮಂದಿ ಶಾಸಕರು ಮತ್ತೊಂದು ಕಡೆಗೆ ಪರಿಷತ್ ಸದಸ್ಯರು ಎಲ್ಲರನ್ನು ಕೂಡ ಕರೆದೊಯ್ದು ಅಲ್ಲಿ ಚಿಕ್ಕಮಗಳೂರಿನ ಸುತ್ತಮುತ್ತ ಇರತಕ್ಕಂಥ ಪ್ರವಾಸಿ ತಾಣಗಳಲ್ಲಿ ಪ್ರವಾಸವನ್ನು ಮಾಡೋದ್ರ ಮುಖಾಂತರ ಅಲ್ಲಿ ಏನು ಪಕ್ಷದ ಶಾಸಕರು ಮತ್ತು ಪರಿಷತ್ ಸದಸ್ಯರ ಜೊತೆ ಒನ್ ಟು ಒನ್ ಮಾತುಕತೆಯನ್ನು ನಡೆಸೋದ್ರ ಮುಖಾಂತರ ಮನವೊಲಿಕೆ ಮಾಡುವಂತ ಒಂದು ಪ್ರಯತ್ನವನ್ನ ಕುಮಾರಸ್ವಾಮಿ ಅವರು ಮಾಡೋದಕ್ಕೆ ಮುಂದಾಗಿದ್ದಾರೆ ಅಂತ ಏನು ಹೇಳಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಈಗಾಗಲೇ ನಾಳೆ ನಡೆಯುವಂತ ಒಂದು ಪಕ್ಷ ಸೇರ್ಪಡೆ ಕಾರ್ಯಕ್ರಮದಲ್ಲಿ ತುಮಕೂರಿನ ಕೆಲ ಮಾಜಿ ಶಾಸಕರುಗಳು ಕೂಡ ಏನೋ ಪಕ್ಷಕ್ಕೆ ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾ ಇದ್ದಾರೆ. ಇದು ಎಲ್ಲ ಒಂದ್ ಕಡೆಯಾಗಿ ಕುಮಾರಸ್ವಾಮಿ ಅವರಿಗೆ ದೊಡ್ಡ ಮಟ್ಟದ ಮುಜುಗರ. ಮತ್ತೊಂದು ಕಡೆಯಾಗಿ ಹಾಲಿ ಶಾಸಕರೇನಾದರೂ ಪಕ್ಷವನ್ನು ತೊರೆದಿದ್ದಾಗಿದ್ದಲ್ಲಿ ಅದು ಪಕ್ಷದ ಅಸ್ತಿತ್ವದ ಪ್ರಶ್ನೆ. ಮತ್ತೊಂದು ಕಡೆಯಾಗಿ JDS BJPಯ ಮೈತ್ರಿ ಸಂದರ್ಭದಲ್ಲಿ BJP ಹೈಕಮಾಂಡ್ಗೆ ಬೇರೆ ಇದ್ದೇ ರೀತಿಯಾದಂತ ಒಂದು ಸಂದೇಶ ರವಾನೆ ಆಗುತ್ತೆ. ಈ ನಿಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಪಕ್ಷದ ಹಾಲಿ ಶಾಸಕರು ಯಾರು ಕೂಡ ಪಕ್ಷವನ್ನು ತೊರೆಯಬಾರದು ಅನ್ನುವಂತ ನಿಟ್ಟಲ್ಲಿ ಎಚ್ಚೆತ್ತುಕೊಂಡಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಇದೀಗ ಶಾಸಕರ ಜೊತೆ ಮತ್ತೊಂದು ಪ್ರವಾಸವನ್ನ ಕೈಗೊಂಡಿರ್ತಕ್ಕಂಥದ್ದು. ಅದರಂತೆ 17 ಮತ್ತು 18ನೇ ತಾರೀಕು 2 ದಿನಗಳ ಕಾಲ ಕಾಫಿನಾಡು ಚಿಕ್ಕಮಗಳೂರಿನ ಖಾಸಗಿ ರೆಸಾರ್ಟ್ನೊಂದರಲ್ಲಿ ವಾಸ್ತವ್ಯವನ್ನು ಹೂಡೋದ್ರ ಮುಖಾಂತರ ಶಾಸಕರ ಮನವೊಲಿಕೆಗೆ ಒನ್ ಟು ಒನ್ ಮತಕತೆಯನ್ನು ನಡೆಸೋದ್ರ ಮುಖಾಂತರ ಮನವೊಲಿಕೆ ಮಾಡುವಂತ ಒಂದು ಪ್ರಯತ್ನಕ್ಕೆ ಕುಮಾರಸ್ವಾಮಿ ಅವರು ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪೃಥ್ವಿರಾಜ್, ಓಕೆ, ಧನ್ಯವಾದ ತಿಮ್ಮೇಗೌಡರ ನಿಮ್ಮೆಲ್ಲ ಮಾಹಿತಿ.